नमस्कार विद्यार्थिगळे, श्री विद्यानिकेतन पब्लिक शाले वतियिंद आन्लैन तरगतिगळन्नु प्रारंभिसिद्दु ई आन्लैन तरगतिगे तमगेल्लरिगे स्वागत। होद ओंदु तरगतियल्लि नावु सीन सेट्टरु नम्म टीचरु एंब गद्य भागद बग्गे अध्ययनवन्नु माडिदेवु। माननीय टीचर अवर आदेशद मेरेगे मत्तु अवर उद्देशदंते सीन सेट्टरु आ मक्कळिगेल्लवू ನೈಜವಾಗಿರ್ತಕ್ಕಂಥ ಒಂದು ಕೃಷಿಯ ಚಟುವಟಿಕೆಗಳ ಬಗ್ಗೆ ಕಲಿಸಿಕೊಡ್ತಕ್ಕಂಥ ಒಂದು ದೃಶ್ಯವನ್ನು ನಾವಿಲ್ಲಿ ನೋಡ್ತೀವಿ। ಮಾಡವಿಯವರ ಟೀಚರ್ ಅವರ ಒಂದು ಉದ್ದೇಶ ಏನಾಗಿತ್ತಂದರೆ, ಮಕ್ಕಳಿಗೆ ಕೇವಲ ಕೊಠಡಿಗಳ ನಡುವೆ ಪಾಠ ಬೋಧನೆಯನ್ನು ಮಾಡದೆ ಅವರಿಗೆ ನೈಜವಾಗಿರ್ತಕ್ಕಂಥ ಒಂದು ಚಿತ್ರಣವನ್ನು ಇಲ್ಲಿ ಕೃಷಿಯ ಚಟುವಟಿಕೆಯನ್ನು ನೀಡಬೇಕು ಎನ್ನುವುದು ಆಗಿತ್ತು। ಅದೇ ರೀತಿಯಾಗಿ ಸೀನ ಸೆಟ್ಟರಿಗೆ ಇಲ್ಲಿ ಹೇಳ್ತಾರೆ, ಸೀನ ಸೆಟ್ಟರಲ್ಲಿ ಒಬ್ಬ ನುರಿತವಾಗಿರ್ತಕ್ಕಂಥ ಒಬ್ಬ ರೈತ, ಅವರಿಗೆ ತಿಳಿಸಿ ಆ ಮಕ್ಕಳಿಗೆಲ್ಲರಿಗೂ ಕೂಡ ಏನಪ್ಪ ಅಂದರೆ, ತಮ್ಮ 2 ಎಕರೆ ಒಂದು ಜಮೀನಿನಲ್ಲೇ ಆ ಮಕ್ಕಳಿಗೆ ತರಬೇತಿಯನ್ನು ನೀಡ್ತಾರೆ। ಅವರ ಒಂದು ಆದೇಶದ ಮೇರೆಗೆ ಸೀನ ಸೆಟ್ಟರು ಒಪ್ಪಿಕೊಂಡು ತರಬೇತಿಯನ್ನು ನೀಡ್ತಾರೆ। ಹಾಗಾದರೆ ಯಾವ ರೀತಿಯಾಗಿ ತರಬೇತಿಯನ್ನು ನೀಡ್ತಾರೆ ಅಂದರೆ, ಇಲ್ಲಿ ಭತ್ತದ ಒಂದು ಸಸಿ ನೆಡ್ತಕ್ಕಂಥ ಒಂದು ಕೆಲಸ, ಅದನ್ನು ಕೀಳ್ತಕ್ಕಂಥ ಒಂದು ಕೆಲಸವನ್ನು ಇಲ್ಲಿ ನೋಡಬಹುದು। ಹಾಗಾದರೆ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ। ಮುಂಚೆ ನಾವು ಸಸಿಗಳನ್ನು ಕೀಳೋಣ, ಇವತ್ತೇ ಸಸಿ ಕಿತ್ತು ಮುಗಿತಂದರೆ ನಾಳೆಯಿಂದ ನಾಟಿ ಮಾಡೋಣ। ಸೀನ ಸೆಟ್ಟರ್ ಎದುರು ಮಕ್ಕಳನ್ನು ಉದ್ದೇಶಿಸಿ ಮೊದಮೊದಲು ಮಕ್ಕಳಿಗೆ ಇಡೀ ತುಂಬ ಸಸಿಗಳನ್ನು ಬುಡ ಸಮೇತ ಕೀಳುವುದು ಸುಲಭವಾಗಲಿಲ್ಲ। ಅನೇಕ ಸಸಿಗಳನ್ನು ಹಾಳು ಮಾಡಿದರು, 6 ಬಾರಿ ಕಿತ್ತು ಕಿತ್ತು ಪ್ರಯತ್ನಿಸಿ ಆ ನಂತರ ಅವರಿಗೆ ಕೀಳುವುದು ಅಭ್ಯಾಸವಾಗಿ ವೇಗವಾಗಿ ಹಿಡಿಯಿತು। ಅವುಗಳನ್ನು ಸಣ್ಣ ಸಣ್ಣ ಕಟ್ಟುಗಳಲ್ಲಿ ಕಟ್ಟಿ ಕೆಸರು ಗದ್ದೆಯಲ್ಲಿ ಇಡುವುದನ್ನು ಟೀಚರ್ ಕಲಿಸಿಕೊಟ್ಟರು। 1 ಗಂಟೆಯ ಕೆಲಸದ ನಂತರ ಸೀನ ಶೆಟ್ಟರು, ಇವತ್ತಿಗೆ ಸಾಕು, ನಾಳೆ ಉಳಿದದ್ದನ್ನು ಎಂದರು। ಸಂಭ್ರಮದ ಇಳಿಸಿಕೊಂಡಿರ್ತಕ್ಕಂಥ ಮಕ್ಕಳು ಕೇಳಿದ್ದಾರೆ, ಸೀನ ಶೆಟ್ಟರೆ ನಿಮ್ಮ ತಮ್ಮಯ್ಯ ಇವತ್ತು ಪೂರ ಕಿತ್ತೇ ಹೋಗೋಣ ಎಂದು ಒಕ್ಕೋರಿನಿಂದ ಒತ್ತಾಯಪೂರ್ವಕವಾಗಿ ಹೋಗಿರ್ತರು। ಇವತ್ತಿನ ಒಂದು ದಿನ ಸೀನ ಶೆಟ್ಟರೆ ಏನು ಹೇಳ್ತಾರಂದರೆ, ಇಲ್ಲಿ ಏನನ್ನು ಕಲಿಸಿಕೊಡ್ತಾರಂದರೆ ಮಕ್ಕಳಿಗೆ, ಆ ಸಸಿಗಳನ್ನು ಕಿತ್ತು ಅವುಗಳನ್ನು ಕಟ್ಟಿ ನಾಳೆ ಏನು ಮಾಡೋಣ, ಅವುಗಳನ್ನು ಸಸಿಗಳನ್ನು ಗದ್ದೆಗೆ ನೆಡೋಣ ಅನ್ನೋ ಒಂದು ಕೆಲಸವನ್ನು ಹೇಳ್ತಾರೆ। ಅನೇಕ ಮಕ್ಕಳಿಗೆ ಆ ಸಸಿಗಳನ್ನು ಕೀಳುವುದಕ್ಕೆ ಅಭ್ಯಾಸ ಇರೋದಿಲ್ಲ, ಅವಾಗೆ ಸಣ್ಣ ಸಣ್ಣ ಕಟ್ಟುಗಳನ್ನು ಕಟ್ಟುವುದಕ್ಕೂ ಕೂಡ ಅಭ್ಯಾಸ ಇರೋದಿಲ್ಲ, ಬಹಳಷ್ಟು ಕಷ್ಟ ಆಗುತ್ತೆ। ಆದರೂ ಕೂಡ ವೇಗವಾಗಿ ಅಭ್ಯಾಸವನ್ನು ಮಾಡ್ತಾ ಮಾಡ್ತಾ ಕಲಿತಾರೆ। ಆ ಸಣ್ಣ ಸಣ್ಣ ಕಟ್ಟುಗಳನ್ನು ಅಲ್ಲಿರ್ತಕ್ಕಂಥ ಮಾಡವಿ ಟೀಚರ್ ಅವರು ಗದ್ದೆಯಲ್ಲಿ ಇಡುವುದನ್ನು ಕಲಿಸ್ತಾರೆ। 1 ಗಂಟೆಯ ಒಂದು ಕೆಲಸದ ನಂತರ ನಾಳೆ ಮಾಡೋಣ ಅಂತ ಹೇಳ್ತಾರೆ, ಆದರೆ ಮಕ್ಕಳಲ್ಲಿರ್ತಕ್ಕಂಥ ಒಂದು ಹುಮ್ಮಸ್ಸು ಮಾಡಬೇಕು ಅಂತಕ್ಕಂಥ ಹುಮ್ಮಸ್ಸು ಅವರನ್ನು ಬಿಡುವುದಿಲ್ಲ, ಮಾಡೋಣ ಪೂರ್ತಿಯಾಗಿ ಕೆಲಸವನ್ನು ಮುಗಿಸೇ ಬಿಡೋಣ ಅಂತ ಒಕ್ಕೋರಿನಿಂದ ಎಲ್ಲರೂ ಸೀನ ಶೆಟ್ಟರಿಗೆ ಇಲ್ಲಿ ಒತ್ತಾಯವನ್ನು ಮಾಡ್ತಾರೆ। ಅಷ್ಟರಲ್ಲೇ ಒಂದು ಸಣ್ಣ ಹಾವು ಅವಸರದಿಂದ ಸರಿಯುತ್ತ ಹಾಲಪ್ಪ ಎನ್ನುವರ ಕಾಲನ್ನು ಕಚ್ಚಿಬಿಟ್ಟಿತು। ಅವನು ಅವಾರಿ ಬಿದ್ದ ತಕ್ಷಣ ಸೀನ ಶೆಟ್ಟರು ಅವನನ್ನು ಹಿಡಿದುಕೊಂಡು ಹೆದರಬೇಡ ಮಗ, ಎಂಥ ಹಾವು ಅದು, ನೀರಾವು ವಿಷದ ಹಾವಲ್ಲ, ಒಂದು ಮೀನು ಕಚ್ಚಿದರೆ ಹೆಂಗೋ ಅಷ್ಟೇ ಎಂದು ತಿಳಿ ಹೇಳಿ ಸಮಾಧಾನಪಡಿಸಿದರು। ಮುಂದಿನ ದಿನಗಳಲ್ಲಿ ನಾಟಿ, ಇದು ಸಸಿಗಳನ್ನು ಕೀಳುವುದಕ್ಕಿಂತಲೂ ಕಷ್ಟಕರವಾದ ಕೆಲಸ। ಅನೇಕ ಸಸಿಗಳನ್ನು ಒಟ್ಟಿಗೆ ಹಿಡಿದು ಒಂದೇ ಸಲಕ್ಕೆ ಬೇರು ನಾಟುವಂತೆ ಹೆಬ್ಬಟ್ಟಿನಿಂದ ಗಟ್ಟಿಯಾಗಿ ಒತ್ತಿ ಊರಬೇಕು। ಮೊದಲಿಗೆ ಕೆಲ ಮಕ್ಕಳಿಗಂತೂ ಇದು ತಮ್ಮಿಂದ ಸಾಧ್ಯವೇ ಇಲ್ಲ ಎನಿಸಿಬಿಟ್ಟಿತ್ತು, ಆದರೆ ಸೀನ ಶೆಟ್ಟರ ಒಂದು ಅಪಾರ ತಾಳ್ಮೆ ಉತ್ತೇಜನಗಳು ಅವರ ಕೆಲಸಕ್ಕೆ ಹೊಂದಿಸಿಬಿಟ್ಟಿತು। ಹಾಡು ಹೇಳಿಕೊಂಡು ಕೆಲಸ ಮಾಡಿ, ಆಗ ಕಷ್ಟನೇ ತಿಳಿಯಲ್ಲ ಎಂದು ಉತ್ತೇಜಿಸಿದರು। ತಕ್ಷಣ ಎಲ್ಲರೂ ಚಂದ್ರಕಾಂತ ಶುರು ಮಾಡೋ ಎಂದು ಕೂಗಿಕೊಂಡರು, ಅವನ ಧ್ವನಿಗೆ ತಮ್ಮ ಧ್ವನಿಯ ಅಲೆ ಸೇರಿಸಿದರು। ಮಾರನೇ ದಿನ ಯಶೋಧ ಹೊಸತನ್ನು ಹುಡುಕಿದಳು, ಕೈ ಎಲ್ಲಿಗೆ ಹೋಯಿತು ಸಂತೆಗೆ ಅಂತಕ್ಕಂಥ ಒಂದು ಹಾಡನ್ನು ಪ್ರಾರಂಭಿಸಿದರು। ಅಷ್ಟರಲ್ಲೇ ಯಾಕಂದರೆ ಕೆಲಸವನ್ನು ಹೇಗೆ ಕಳಿಸ್ತಾ
ಅಷ್ಟರಾಗ ಒಂದು ಸಣ್ಣ ನೀರಾವಿ ಮಾಡುತ್ತೆ. ಅಲಪ್ಪ ಅಂತಕ್ಕಂಥ ಒಂದು ವಿದ್ಯಾರ್ಥಿಗೆ ಏನು ಮಾಡುತ್ತೆ, ಕಚ್ಚಿಬಿಡುತ್ತೆ. ಅವನ ಹೂವಾರಿ ಅಲ್ಲೇ ಏನು ಮಾಡ್ತಾನೆ, ಬಿದ್ದು ಬಿಡ್ತಾನೆ. ಆವಾಗ ಅಲ್ಲಿರ್ತಕ್ಕಂಥ ಸೀನ ಶೆಟ್ಟರು ಬಂದು, ಹೆದರಬೇಡ ಮಗ, ಇದು ಎಂಥ ಏನೂ ಆಗಲ್ಲ ನಿನಗೆ, ಅದು ಒಂದು ವಿಷದ ಆಗಲ್ಲ, ನೀರಾವು ಒಂದು ಮೀನು ಕಚ್ಚಿದರೆ ಎಷ್ಟು ಒಂದು ನೋವಾಗುತ್ತೆ ಅಷ್ಟೇ ಅಂತ ಹೇಳ್ತಾರೆ. ಮುಂದಿನ ದಿನ ನಾವೇನಂದರೆ ನಾಟಿ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಅದು ಏನಪ್ಪಂದರೆ ಸಸಿಗಳನ್ನು ಕಿತ್ತು ಕೀಳುವುದಕ್ಕಿಂತಲೂ ಕೂಡ ಏನಪ್ಪಂದರೆ ಕಷ್ಟಕರವಾಗಿರ್ತಕ್ಕಂಥ ಒಂದು ಕೆಲಸ. ಅನೇಕ ಸಸಿಗಳನ್ನು ಒಟ್ಟಿಗೆ ಹಿಡಿದು ನಾವು ನೋಡಬೇಕು, ಹೆಬ್ಬಟ್ಟಿನಿಂದ ಕೆಳಕ್ಕೆ ಅಂದರೆ ನೆಲಕ್ಕೆ ಏನು ಮಾಡಬೇಕು, ಒತ್ತಬೇಕು. ಮೊದಲಿಗೆ ಆ ಒಂದು ಕೆಲಸ ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಏನಾಯಿತು, ಮಕ್ಕಳಿಗೆಲ್ಲರಿಗೂ ಕೂಡ ಏನಾಯಿತು, ನಮ್ಮಿಂದ ಇದು ಸಾಧ್ಯವೇ ಇಲ್ಲ ಅಂತ ಒಂದು ಮನೋಭಾವನೆ ಅವರಲ್ಲಿ ಅನಿಸಿಬಿಟ್ಟಿತ್ತು. ಆದರೆ ಸೀನ ಶೆಟ್ಟರ ಒಂದು ಅಪಾರವಾಗಿರ್ತಕ್ಕಂಥ ಒಂದು ತಾಳ್ಮೆ, ಅವರ ಒಂದು ಉತ್ತೇಜನ ಅವರೆಲ್ಲರನ್ನ ಕೆಲಸಕ್ಕೆ ಹೊಂದಿಸಿ ಬಿಡ್ತದೆ. ಹಾಡು ಹೇಳಿಕೊಂಡು ನೀವೇ ಮಾಡ್ರಿ, ಕೆಲಸವನ್ನು ಮಾಡ್ರಿ, ಅವರ ಕಷ್ಟನೇ ತಿಳಿಯಲ್ಲ ನಿಮಗೆ ಅಂತ ಉತ್ತೇಜನವನ್ನು ಮಾಡ್ತಾರೆ. ಆವಾಗ ಎಲ್ಲ ವಿದ್ಯಾರ್ಥಿಗಳು ಏನು ಮಾಡ್ತಾರೆ, ಚಂದ್ರಕಾಂತ ನೀನು ಶುರು ಮಾಡು ಅಂತ ಹೇಳ್ತಾರೆ. ಆವಾಗ ಏನಂತಂದರೆ ಧ್ವನಿಗೆ ಧ್ವನಿ ಸೇರಿಸಿ ಹಾಡನ್ನು ಹೇಳ್ತಾರೆ. ಮಾರನೇ ದಿನ ಏನು ಮಾಡ್ತಾರೆ ಅಂದರೆ ಯಶೋದ ಅಂತಕ್ಕಂಥ ವಿದ್ಯಾರ್ಥಿನಿ ಹೊಸದಾಗಿರ್ತಕ್ಕಂಥ ಒಂದು ಹಾಡನ್ನು ಕೇಳ್ತಾರೆ. ಆ ಹಾಡನ್ನು ಯಾವ ರೀತಿಯಾಗಿ ಹೇಳ್ತಾರೆ ಅನ್ನೋದನ್ನು ಮುಂದಿನ ಒಂದು ತರಗತಿಯಲ್ಲಿ ನಾವು ಕೇಳೋಣ. ಧನ್ಯವಾದ.